ರಾಯಚೂರಿನ ಸೋಮವಾರಪೇಟೆ ಮಠದ ಪಂಚಲಿಂಗೇಶ್ವರ ದೇವಸ್ಥಾನದ ಹತ್ತಿರವಿರುವ ಮಲ್ಲಯ್ಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮುಕ್ತಾಯ ಮತ್ತು ಮಲ್ಲಯ್ಯ ದೇವರಿಗೆ ವಿಶೇಷ ರುದ್ರಾಭಿಷೇಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರಾಯಚೂರಿನ ಪುರೋಹಿತ ಬಳಗದಿಂದ ಬೆಳಗ್ಗೆಯಿಂದಲೇ ಜಲಾಭಿಷೇಕ, ಮಹಾರುದ್ರಾಭಿಷೇಕ, ಪುಷ್ಪಲಂಕಾರ, ಶಿವಾಷ್ಟೋತ್ತರ ನಾಮಾವಳಿ ಹಾಗೂ ಮಹಾಮಂಗಳಾರತಿಗಳು ಜರುಗಿದವು. 35 ವರ್ಷ ಹಳೆಯ ದೇವಸ್ಥಾನವಾದ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಭಕ್ತರು ಹೆಚ್ಚಾಗಿ ಪ್ರತಿ ಶ್ರಾವಣ ಮಾಸದಲ್ಲಿ ತಿಂಗಳ ಪರ್ಯಂತ ರುದ್ರಾಭಿಷೇಕ ಕಾರ್ಯಕ್ರಮಗಳು ಜರುಗುತ್ತವೆ. ಲಿಂಗೈಕ್ಯ ನರಸಣ್ಣ ತಾತನವರ ಆಶೀರ್ವಾದ ಮತ್ತು ಸಂದೇಶದಂತೆ ನಿರಂತರವಾಗಿ ಸೇವೆ ಸಲ್ಲಿಸಲಾಗುತ್ತಿದ್ದು ಇಲ್ಲಿ ಸೇವೆ ಸಲ್ಲಿಸಿದ ಪ್ರತಿಯೊಬ್ಬರ ಜೋಳಿಗೆ ನಿರಂತರವಾಗಿ ತುಂಬಿರುತ್ತದೆ. ಅಂದು ಅವರು ಹಿರಿಯರು ಹೇಳಿದ ಹಾಗೆ ಶರಣರ ಮಹಿಮೆ ಮರಣದಲ್ಲಿ ಕಾಣು ಎಂಬುವ ಮಾತಿಗೆ ಲಿಂಗೈಕ್ಯ ನರಸಣ್ಣ ತಾತನವರ ಮಾತೆ ಸಾಕ್ಷಿ ಎಂದು ಹಿರಿಯ ಕಲಾವಿದ ವೆಂಕಟೇಶ್ ಆಲ್ಕೋಡ್ ಅವರು ಹೇಳಿದರು. 35 ದಿನಗಳ ಪರ್ಯಂತ ಒಂದು ದಿನ ನಿಂದರಲಾರ್ದಂಗೆ ಎಲ್ಲ ಭಕ್ತರು ಕೊನೆ ಕೊನೆಗೆ ಎಲ್ಲ ಆಯ್ತಂದ್ರೆ ಅವ್ರಿಗೆ ಡೇಟ್ ಸಿಗಲ್ಲ. ಒಂದೊತ್ತಿಂದ ಎರಡು ಮಾಡಿದ್ದೀವಿ ನಾವು. ಮತ್ತೆ ಇವತ್ತೊಬ್ಬರು ಬಂದಾರೆ ನಮಗೆ ಡೇಟ್ ಕೊಡ್ರಿ ಅಂತ ಹೇಳಿಲ್ಲ. ಮುಗಿತಪ್ಪ ನೀವು ಮತ್ತೆ ಅಮಾಸಿಗೆ ಮಾಡ್ರಿ. ನಾವು ನಿಜವಾಗಿ ಆಶ್ಚರ್ಯ ಪಟ್ಟಿವಿ. ನಾವು ನಡುವಂಥ ಗ್ಯಾಪ್ ಆದರೆ ಯಾರು ಕೊಡ್ಬೇಕಾದ್ರೆ ದುಡ್ಡು ಅಂತ ನಾವು ಭಯಪಟ್ಟಿದ್ವಿ. ಆದರೆ ತಾತ ನಮ್ಮನ್ನು ಭೌತಿಕವಾಗಿ ಅಗಲಿಕ್ಕಾಗಿನು ನಮ್ಮ ಭಕ್ತರಿಗೆ ಯಾವುದೇ ತೊಂದರೆ ಕೊಡಲಾರ್ದಂಗೆ ಸರಾಗವಾಗಿ ನಡ್ಕೊಂಡು ಹೋಗಂಗೆ ಮಾಡಿಬಿಟ್ಟನ. ಎಷ್ಟು ಮಂದಿ ನಮ್ಮ ಜಂಗಮ ಗುರುಗಳು ಇಲ್ಲಿ ಬಂದ್ಬಿಡ್ತಾರೆ. ವರ್ಷ ಒಬ್ಬರು ಇಬ್ಬರು ಇರ್ತಿದ್ರು, 5-6 ಮಂದಿ ಜಂಗಮ ಗುರುಗಳು ಬಂದ್ಬಿಟ್ಟಾರೆ ಇವತ್ತು. ಅದು ನಮ್ದು ಎಷ್ಟು ಪುಣ್ಯ. ಈ ಕಡೆ ಸಂಗೀತಗಾರರು ಬಂದ್ಬಿಟ್ಟಾರೆ, ಈ ಕಡೆ ಸೇವಾಕರ್ತರು ಬಂದ್ಬಿಡ್ತಾರೆ. ಇವತ್ತು ಪ್ರತಿ ವರ್ಷ ನಮ್ಮ ಸೊಸೈಟಿ ಮಲ್ಲಯ್ಯನವರು ಅಂಥೇಳಿ ಗಟ್ಟು ಮಲ್ಲಯ್ಯನವರು ಪ್ರತಿ ವರ್ಷ ಸಾರ್ವಜನಿಕವಾಗಿ ಕೊನೆಯ ದಿನ ರುದ್ರಾಭಿಷೇಕನೂ ಅವ್ರದ್ದೇ ಇರ್ತದೆ, ಪ್ರಸಾದ ವಿತರಣೆಯೂ ಅವರೇ ಇರ್ತದೆ. ಎಲ್ಲ ಅವರೆಲ್ಲ ಅಡ್ತಂಬರು ಕುಟುಂಬ ಸಮೇತವಾಗಿ ಎಲ್ಲ ಕಂಡು ಕಿಂಕರದಲ್ಲಿ ಸೇವೆ ಮಾಡ್ತಾರೆ. ನಂತರ ಮಹಾಮಂಗಳಾರತಿ, ಮಹಾಪ್ರಸಾದ ಕಾರ್ಯಕ್ರಮಗಳು ಜರುಗಿದವು. ಸಂಗೀತ ಕಲಾವಿದ ಮಲ್ಲಯ್ಯ ದೇವರ ಭಕ್ತಿಗೀತೆಗಳನ್ನು ಹಾಡಿ ನೆರೆದ ಭಕ್ತರನ್ನು ರಂಜಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ಹಿರಮೆಟ್, ಗಟ್ಟು ಶಿವಪ್ಪ, ಗಟ್ಟು ಮಲ್ಲಯ್ಯ, ಗಟ್ಟು ಶಿವರಾಜ್, ಚೆನ್ನಯ್ಯ ಸ್ವಾಮಿ, ಸುಭಾಷ್ ಆದ್ರಿ, ಗಿರೀಶ್ ಮಾನ್ಸಗಲ್ ಶಿಕ್ಷಕರು, ನಗರದ ಸರ್ವ ಭಕ್ತರು, ನೂರಾರು ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು.